ನಮಸ್ಕಾರ ಸ್ನೇಹಿತರೆ ಪ್ರಸುಲಿತ ವಿದ್ಯಮಾನಗಳ ಸಂಚಿಕೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತದ ದೊಡ್ಡ ಕಲಿಕಾ ವೇದಿಕೆ ಅಕಾಡೆಮಿ ಬೃಹತ್ ಶೈಕ್ಷಣಿಕ ಜಾಲ ಇಲ್ಲಿ ಕನ್ನಡದಲ್ಲಿ ಟಾಪ್ ಶಿಕ್ಷಣ ತಜ್ಞರ ಶಿಕ್ಷಣವನ್ನು ಪಡಿಬೋದಾಗಿದೆ ಮೊದಲನೇದಾಗಿ ಮೂವತ್ತಕ್ಕಿಂತಲೂ ಅಧಿಕ ಒಂದು ಎಜುಕೇಟರ್ಸ್ ನಿಮಗೆ ಇಲ್ಲಿ ಕೋಚನ್ನು ಮಾಡ್ತಾರೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನು ಒಂದು ವೇದಿಕೆಯಲ್ಲಿ ಮಾಡ್ಕೊಳ್ಬೋದಾಗಿದೆ ಯಾವೆಲ್ಲ ವಿಶೇಷತೆಗಳನ್ನು ನಮ್ಮ ಆ್ಯಪ್ ಒಳಗೊಂಡಿದೆ ಅಂತಕ್ಕಂಥದ್ದು ನೋಡೋದಾದ್ರೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ತರಗತಿಯಲ್ಲಿ ಇದೀರಿ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ ಪರಿಕಲ್ಪನೆ ಆಧಾರಿತ ರಸಪ್ರಶ್ನೆ ಪ್ರಶ್ರಶ್ನೆ ಕಾರ್ಯಕ್ರಮಗಳಿರುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಪರಿಹರಿಸ್ಕೊಳ್ಬೋದು ಡಿಟೇಲ್ಡ್ ಟೆಸ್ಟ್ ಸೀರೀಸ್ ಇರುತ್ತೆ ವಿವರಣಾತ್ಮಕವಾದಂತಹ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಕೊಡಲಾಗಿರುತ್ತೆ ಅನುಕು ಪರೀಕ್ಷೆಗಳು ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ ಯಾವಾಗ ಬೇಕಾದರೂ ನಿಮ್ಮ ಒಂದು ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಈ ಒಂದು ಆ್ಯಪ್ನ ಲಾಭವನ್ನು ಪಡ್ಕೊಳ್ಬೋದಾಗಿದೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇರುತ್ತೆ ಅನಿಯಮಿತವಾದಂಥ ಪ್ರಯತ್ನ ಮತ್ತು ತರಗತಿಗಳನ್ನು ಇಲ್ಲಿ ಕೊಡಲಾಗುತ್ತೆ ಲರ್ನ್ ಎನಿವೇರ್ ಎನಿ ಟೈಮ್ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನೀವು ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ ಚಾರ್ಟ್ ವಿತ್ ಎಜುಕೇಟರ್ಸ್ ಜೊತೆಗೆ ಈ ಶಿಕ್ಷಣ ತಜ್ಞರ ಕೊಡ್ತಕ್ಕಂಥ ಒಂದು ನೋಟ್ಸ್ಗಳನ್ನ ಕೂಡ ನೀವು ಪಡ್ಕೊಬೋದಾಗಿದೆ ಅಂತಕ್ಕಂಥದ್ದು ಮುಂದಿನ ವರ್ಷಕ್ಕೆ ಹೋಗಿದ್ದಾದರೆ ಭಾರತದ ಅತಿ ದೊಡ್ಡ ಕಲಿಕಾ ಒಂದು ವೇದಿಕೆಯಾಗಿ ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ಕೆ ಎ ಎಸ್ ಟಾಪರ್ಸ್ ಇಲ್ಲಿ ಇರ್ತಾರೆ ಐ ಎಸ್ ಅಂದರೆ ಕೆ ಎಸ್ ಇಂಟ್ರ್ಯೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಕೂಡ ಇರ್ತಾರೆ ಅಥವಾ ಎಕ್ಸ್ಪೀರಿಯೆನ್ಸ್ಡ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂಡ ಇಲ್ಲಿ ನಿಮಗೆ ಕೋಚನ್ನು ಮಾಡ್ತಾರೆ ಪ್ರಿಪೇರ್ ವಿತ್ ಟಾಪ್ ಎಜುಕೇಟರ್ಸ್ ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ನೋಡ್ಬೋದು ತದನಂತರದಲ್ಲಿ ಮುಖ್ಯವಾದ ವಿಷಯಕ್ಕೆ ಹೋಗೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದಾಗಿದೆ ಇಲ್ಲಿ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಪ್ರತಿದಿನಕ್ಕೆ ಹದಿನೆಂಟು ರೂಪಾಯಿಗಳ ಒಂದು ಖರ್ಚನ್ನು ಮಾಡಬೇಕಾಗತ್ತೆ ಇಲ್ಲಿ ವಿಡಿಯೋ ಲೆಸನ್ಸ್ ಆಗಿರ್ಬೋದು ಪಿ ಡಿ ಎಫ್ ನೋಟ್ಸ್ ಆಗಿರ್ಬೋದು ಜೊತೆಗೆ ಟೆಸ್ಟ್ ಸೀರೀಸ್ ಇರುತ್ತೆ ಜೊತೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ನಂತರದಲ್ಲಿ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆನ ನೇರವಾಗಿ ಎಜುಕೇಟ್ಸ್ ಜೊತೆಗೆ ಚಾಟ್ ಮಾಡಿ ಪರಿಹರಿಸ್ಕೊಳ್ಬೋದಾಗಿದೆ ಸ್ಟ್ರಕ್ಚರ್ಡ್ ಅಂದರೆ ವ್ಯವಸ್ಥಿತವಾದಂತಹ ವಿನೂತನವಾಗಿ ವಿನ್ಯಾಸಗೊಳಿಸಿದಂತಹ ಒಂದು ಕಲಿಕಾ ವೇದಿಕೆ ನಿಮಗಾಗಿ ಸಿದ್ಧಗೊಂಡಿದೆ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಆ್ಯಂಡ್ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಇರುತ್ತೆ ಇದು ನಿಮಗೆ ಅತ್ಯಂತ ಉಪಯೋಗಕಾರಿ ಅಂತ ವಿಷಯ ಇ ಎಮ್ ಐ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ನಮ್ಮ ಒಂದು ಕಲಿಕಾ ಆ್ಯಪನ್ನು ಈಗಲೇ ಒಂದು ಪ್ಲೇಸ್ಟೋರಿಗೆ ಹೋಗಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತೇಳಿ ಡೌನ್ಲೋಡ್ ಮಾಡಿಕೊಂಡು ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಫಸ್ಟ್ ಫೇಸ್ ಈ ರೀತಿಯಾಗಿದೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಇಲ್ಲಿ ಸಾಕಷ್ಟು ಒಂದು ಸಬ್ಸ್ಕ್ರಿಪ್ಷನನ್ನು ಯಾವ ರೀತಿ ಇಡಲಾಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ನೋಡೋದಾದರೆ ಇಲ್ಲಿ ಸ್ನೇಹಿತರೆ ಕರ್ನಾಟಕ ಪಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ ಅಂದರೆ ತ್ರೀ ಮಂತ್ಸ್ ಕೋರ್ಸ್ ಇರುತ್ತೆ ಅಂಥದಲ್ಲಿ ಸಿಕ್ಸ್ ಮಂತ್ಸ್ ಇರುತ್ತೆ ಆಮೇಲೆ ಒನ್ ಮಂತ್ ಇರುತ್ತೆ ಟ್ವೆಲ್ವ್ ಮಂತ್ಸ್ ಇರುತ್ತೆ ಯಾವ ರೀತಿಯಾಗಿ ನೀವು ವ್ಯಾಲಿಡಿಟಿನ ಅದಕ್ಕೆ ಮಾಡ್ತಾ ಹೋಗ್ತೀರ ಅದ್ರಿಗೆ ಫೀಸ್ ಕೂಡ ಏನಾಗುತ್ತೆ ಅಂದರೆ ರೆಡ್ಯೂಸ್ ಆಗ್ತಾ ಬರುತ್ತೆ ಇನ್ನು ಇದ್ರ ಜೊತೆಗೆ ಇನ್ನೊಂದು ಆಫರ್ ನಿಮಗೆ ಸಿಗ್ತಾ ಇದೆ ಇಲ್ಲಿ ಏನಂದರೆ ಈ ಒಂದು ಟ್ವೆಲ್ ಮಂತ್ಸ್ ಕೋರ್ಸ್ನ ನೀವು ಆಯ್ಕೆ ಮಾಡಿದ್ದೆ ಆದರೆ ಇಲ್ಲಿ ಮತ್ತೊಂದು ನಿಮಗೆ ಆಪ್ಷನ್ ಇದೆ ಏನಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ ಐ ಎಮ್ ಎಮ್ ಎಸ್ ಎ ಬಿ ಈ ಒಂದು ರೆಫ್ರಲ್ ಕೋಡನ್ನು ಬಳಸಿದ್ದೆ ಆದರೆ ನಿಮಗೆ ಟೆನ್ ಪರ್ಸೆಂಟ್ ಏನಾಗುತ್ತೆ ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ಈ ಒಂದು ವರ್ಕ್ ಮಾಡ್ತಾ ಇರಲ್ಲಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದರ ಮುಂದಿನ ಒಂದು ಹಂತಗಳನ್ನ ನಾವು ತಿಳಿಸ್ತೀವಿ ಅಂತಕ್ಕಂಥದ್ದು ಈಗ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನನ್ನ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದ್ರೆ ನನಸು ಮಿಸ್ಟ್ರಿ ಟ್ರಿ ಮಾಂಸ ಮುಲ್ತಾನೆ ಅಂತೇಳಿ ಡಿ ಎಡ್ ಬಿ ಎಡ್ ಮತ್ತು ಎಮ್ ಎ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಪಡೆದುಕೊಂಡಿದ್ದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯಲ್ಲಿ ಮೂರು ಬಾರಿ ತಿರುಗಡೆನ ಹೊಂದಿದ್ದಾನೆ ಇನ್ನು ಅದೇ ರೀತಿಯಾಗಿ ಕೇಂದ್ರೀಯ ಶಿಕ್ಷಕರ ಅರ್ಥ ಪರೀಕ್ಷೆ ಸಿಟಿ ಅಂತ ಅಂತೇಳಿ ಏನು ಕರಿತಾ ಇದ್ದೀರಾ ಅದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯನ್ನು ಎರಡು ಬಾರಿ ತೇರ್ಗಡೆಯನ್ನು ಗೊಳಿಸಿದ್ದೇನೆ ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸ್ತಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ತಲಾ ಒಂದು ಬಾರಿ ತೇರ್ಗಡೆಯನ್ನು ಹೊಂದಿದ್ದೆ ಲಿಖಿತ ಪರೀಕ್ಷೆಯಲ್ಲಿ ಇನ್ನು ತದನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಒಂದು ಜಿಲ್ಲೆಗೆ ಅರ್ಹತಾ ಅಂಕವನ್ನು ಪಡೆದಿದ್ದೆ ತದನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಬಳ್ಳಾರಿ ಜಿಲ್ಲೆಗೆ ಅರ್ಹತಾಂಕವನ್ನು ಪಡೆದಂಥ ಅನುಭವ ನನ್ನ ಹತ್ರ ಇದೆ ಅಂತಕ್ಕಂಥದ್ದು ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ ಎಸ್ ಸ್ನೇಹಿತರೆ ನಿನ್ನೆ ಕೊಟ್ಟಂಥ ವಿಡಿಯೋದ ಒಂದು ಮುಂದುವರೆದ ಭಾಗ ಭಾರತವು ಯಾವ ರಾಷ್ಟ್ರಕ್ಕೆ ಎಲ್ಲ ಅನಿವಾರ್ಯವಲ್ಲದ ಒಂದು ಪ್ರಯಾಣವನ್ನು ತಪ್ಪಿಸಲು ಭಾರತೀಯ ಪ್ರಜೆಗಳಿಗೆ ಪ್ರಯಾಣ ಸಲಹೆಯನ್ನು ನೀಡಿದೆ ಅಂತಕ್ಕಂಥದ್ದು ಈಗಾಗಲೇ ಇದರ ಬಗ್ಗೆ ನಾವು ನೋಡಿದ್ದೇವೆ ಅದರ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ ಭಾರತವು ಯಾವ ರಾಷ್ಟ್ರಕ್ಕೆ ಎಲ್ಲ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಭಾರತೀಯ ಪ್ರಜೆಗಳಿಗೆ ಒಂದು ಪ್ರಯಾಣ ಸಲಹೆಯನ್ನು ನೀಡಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋದಾದರೆ ಸರಿಯಾದಂಥ ಉತ್ತರ ಯಾವುದು ಅದು ಇರಾಕ್ ಆಪ್ಷನ್ ತ್ರೀ ಕೇಂದ್ರ ವಿದೇಶಾಂಗ ಒಂದು ಸಚಿವಾಲಯವು ಪ್ರವಾಸ ಸಲಹೆಯನ್ನು ಹೊರಡಿಸಿದ್ದು ಮುಂದಿನ ಅಧಿಸೂಚನೆ ಬರುವವರಿಗೆ ಇರಾಕ್ಗೆ ಅನಿವಾರ್ಯವಲ್ಲದ ಎಲ್ಲ ಒಂದು ಪ್ರಯಾಣವನ್ನು ತಪ್ಪಿಸುವಂತೆ ಭಾರತೀಯ ಪ್ರಜೆಗಳಿಗೆ ಸಲಹೆ ನೀಡಿದೆ ಇರಾಕ್ನಲ್ಲಿ ವಾಸಿಸುವ ಭಾರತೀಯರಿಗೆ ಜಾಗರೂಕರಾಗಿರಲು ಮತ್ತು ರಾಷ್ಟ್ರದೊಳಗಿನ ಪ್ರಯಾಣವನ್ನು ತಪ್ಪಿಸಲು ಸೂಚಿಸಲಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಸ್ನೇಹಿತರ ಪ್ರಶ್ನೆ ಈ ರೀತಿಯಾಗಿದೆ ಡೋಪಿಂಗ್ನಲ್ಲಿ ತಪ್ಪಿತಸ್ಥರೆಂದು ಸಾಬೀತಾದ ನಂತರ ಯಾವ ಭಾರತೀಯ ವೇಟ್ ಅನ್ನು ನಾಲ್ಕು ವರ್ಷಗಳ ಕಾಲ ನಿಷೇಧಿಸಲಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಡೋಪಿಂಗ್ನಲ್ಲಿ ತಪ್ಪಿತಸ್ಥರಾದಂಥ ಒಂದು ಸಾಬೀತಾದ ನಂತರ ಯಾವ ಭಾರತೀಯ ವೇಟ್ ಲಿಫ್ಟರನ್ನು ನಾಲ್ಕು ವರ್ಷಗಳ ಕಾಲ ನಿಷೇಧಿಸಲಾಗಿದೆ ನಿಮ್ಮ ಆಯ್ಕೆಗಳು ಸರ್ ಸರ್ಬಿತ್ ಕೌರ್ ಸತೀಶ್ ಶಿವಲಿಂಗಂ ಪ್ರದೀಪ್ ಸಿಂಗ್ ವಿಕಾಸ್ ಠಾಕೂರ್ ಎಸ್ ನಿಮ್ಮ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರ್ಜಿತ್ ಕೌರ್ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಭಾರತೀಯ ಲಿಫ್ಟರ್ ಇವರು ಸರ್ಜಿತ್ ಕೌರ್ ಅವರು ಡೋಪಿಂಗ್ ಒಂದು ಉಲ್ಲಂಘನೆಯ ಪ್ರಕರಣದಲ್ಲಿ ತಪ್ಪಿತಸ್ಥರೆಂದು ಪರಿಗಣಿಸಿ ನಾಲ್ಕು ವರ್ಷಗಳ ಕಾಲ ಕ್ರೀಡೆಯಿಂದ ನಿಷೇಧಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಫೆಬ್ರವರಿಯಲ್ಲಿ ನಡೆದಂಥ ಮಹಿಳಾ ರಾಷ್ಟ್ರೀಯ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಈ ವೇಟ್ ಲಿಫ್ಟರ್ ಎಪ್ಪತ್ತೊಂದು ಕೆ ಜಿ ಸ್ಪರ್ಧೆಯಲ್ಲಿ ಜಯಗಳಿಸಿದರು ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇರಾಕ್ನಲ್ಲಿ ಯು ಎಸ್ ಪಡೆಗಳ ಕ್ಷಿಪಣಿಗಳ ಮೇಲೆ ದಾಳಿ ಮಾಡಿದ ದೇಶ ಯಾವುದು ಇರಾಕ್ನಲ್ಲಿ ಯು ಎಸ್ ಪಡೆಗಳ ಕ್ಷಿಪಣಿಗಳ ನೆಲೆಗಳ ಮೇಲೆ ಒಂದು ದಾಳಿ ಮಾಡಿದಂಥ ದೇಶ ಯಾವುದು ನಿಮ್ಮ ಆಯ್ಕೆಗಳು ಉಕ್ರೇನ್ ತದನಂತರದಲ್ಲಿ ಇರಾನ್ ಟರ್ಕಿ ಮತ್ತು ಯುಮೆನ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಟು ಇರಾನ್ ಯಾವುದು ಇರಾನ್ ಇರಾಕ್ನ ವಾಯುನೆಲೆಗಳಲ್ಲಿ ಬೀಡು ಬಿಟ್ಟಿರುವ ಯು ಎಸ್ ಸೈನ್ಯದ ಮೇಲೆ ಒಂದು ಡಜನ್ ಮೇಲ್ಮೆಯಿಂದ ಮೇಲ್ಮೈಗೆ ಹಾರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿ ಇರಾನ್ ಏನು ಮಾಡಿದೆ ಅಂದರೆ ದಾಳಿ ಮಾಡಿತು ಇದನ್ನು ಜನವರಿ ಏಳು ಎರಡು ಸಾವಿರದ ಇಪ್ಪತ್ತರಂದು ಪೆಟಂಗನ್ ಪೆಂಟಗನ್ ಯಾವುದು ಪೆಂಟಗನ್ ಏನು ಮಾಡ್ತದೆ ಅಂದರೆ ಘೋಷಿಸ್ತದೆ ಇರಾನ್ನ ಈ ಮಿಲ್ಟರಿ ಪ್ರತಿಕ್ರಿಯೆ ಅದರ ಉನ್ನತ ಜನರಲ್ ಕಾಸೆಂ ಸೊಲೈವಾಣಿಯನ್ನು ಯು ಎಸ್ ಮಿಲಿಟರಿ ಪಡೆ ಹತ್ಯೆ ಮಾಡಿದ್ದಕ್ಕೆ ಪ್ರತೀಕಾರ ಎಂದು ಇರಾನ್ ಈಗಾಗಲೇ ಹೇಳಿದೆ ಮುಂದಿನ ಪ್ರಶ್ನೆ ವಿಕ್ರಮ್ ಸಾರಾಭಾಯಿ ಮಕ್ಕಳ ನಾವೀನ್ಯತೆ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ವಿಕ್ರಮ್ ಸಾರಾಭಾಯಿ ಮಕ್ಕಳ ನಾವೀನ್ಯತೆ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ನಿಮ್ಮ ಆಯ್ಕೆಗಳು ತೆಲಂಗಾಣ ಕರ್ನಾಟಕ ಆಂಧ್ರ ಪ್ರದೇಶ ಗುಜರಾತ್ ಇಲ್ಲಿ ಸರಿ ಉತ್ತರ ಯಾವುದು ಸ್ನೇಹಿತರೆ ಸರಿಯಾಗಿದೆ ಉತ್ತರ ಯಾವುದು ವಿಕ್ರಮ್ ಸಾರಾಭಾಯಿ ಮಕ್ಕಳ ಒಂದು ನಾವೀನ್ಯತೆ ಕೇಂದ್ರವನ್ನು ಗುಜರಾತ್ನಲ್ಲಿ ಸ್ಥಾಪನೆ ಮಾಡಲಾಗತ್ತೆ ಆಪ್ಷನ್ ಫೋರ್ ಇಲ್ಲಿ ಸರಿ ಅಂತ ಉತ್ತರ ಇನ್ನು ಮಕ್ಕಳ ಇನ್ನೋವೇಷನ್ ಸೆಂಟರ್ ವಿ ಎಸ್ ಸಿ ಐ ಸಿ ಅಂತೇಳಿ ಕರೆಯಲಾಗುತ್ತೆ ಆಲೋಚನೆಗಳೊಂದಿಗೆ ಮಕ್ಕಳನ್ನು ಗುರುತಿಸಲು ಮತ್ತು ನಂತರ ಅವರನ್ನು ಪೋಷಿಸಲು ಮತ್ತು ಬೆಂಬಲಿಸಲು ಕೇಂದ್ರವು ಈ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಉಕ್ರೇನಿನ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಯ್ಟ್ ಹಂಡ್ರೆಡ್ ಉಕ್ರೇನಿನ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಯ್ಟ್ ಹಂಡ್ರೆಡ್ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತರಂದು ಯಾವ ರಾಷ್ಟ್ರದಲ್ಲಿ ಅಪಘಾತಕ್ಕೀಡಾಯಿತು ನಿಮ್ಮ ಆಯ್ಕೆಗಳು ಭಾರತ ರಷ್ಯಾ ಅಫ್ಘಾನಿಸ್ತಾನ ಇರಾನ್ ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಫೋರ್ ಇರಾನ್ ಯಾವುದು ಇರಾನ್ ಎರಡು ಸಾವಿರದ ಇಪ್ಪತ್ತರ ಜನವರಿ ಎಂಟರಂದು ಇರಾನ್ನ ಟೆಹರಾನನ್ ಯಾವುದು ಟೆಹ್ರಾ ನನ್ನ ಇಮಾಮ್ ಖೋಮಿನಿ ವಿಮಾನ ನಿಲ್ದಾಣದಲ್ಲಿ ಯಾವುದು ಇಮಾಮ್ ಖೋಮಿನಿ ವಿಮಾನ ನಿಲ್ದಾಣ ಸೊ ಅಲ್ಲಿ ಉಕ್ರೇನಿನ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಟ್ ಹಂಡ್ರೆಡ್ ವಿಮಾನ ಅಪಘಾತಕ್ಕೀಡಾಗ್ತದೆ ಇದು ಎಷ್ಟು ಜನರನ್ನು ಅಂದರೆ ನೂರ ಅರವತ್ತೇಳು ಪ್ರಯಾಣಿಕರನ್ನು ಮತ್ತು ಒಂಬತ್ತು ಸಿಬ್ಬಂದಿ ವರ್ಗದವ್ರನ್ನ ಸ್ಟಾಫನ್ನು ಏನು ಮಾಡ್ತಂದರೆ ಸಾಗಿಸ್ತಾ ಇತ್ತು ಎಲ್ಲ ಪ್ರಯಾಣಿಕರು ಹಸು ನೀಗಿದರು ಅಂದರೆ ಒಬ್ಬರು ಕೂಡ ಇಲ್ಲಿ ಜೀವಂತವಾಗಿಗೊಳ್ಳಿಲ್ಲ ಅಂತಕ್ಕಂಥದ್ದು ಸರಣಿಯು ಈ ಹಿಂದೆ ಹಲವಾರು ಒಂದು ಅಪಘಾತಗಳನ್ನ ಎದುರಿಸಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳತ್ತೆ ಮುಂದಿನ ಪ್ರಶ್ನೆ ಎಸ್ ಪ್ರಶ್ನೆ ಈ ರೀತಿಯಾಗಿದೆ ಶಹೀದ್ ಅಶ್ಫಾಖುಲ್ಲಾ ಖಾನ್ ಮೃಗಾಲಯ ನಿರ್ಮಾಣಕ್ಕೆ ಯಾವ ರಾಜ್ಯ ಸರ್ಕಾರ ಎರಡು ನೂರ ಕೋಟಿ ರುಗಳನ್ನು ಘೋಷಿಸಿದೆ ಶಹೀದ್ ಅಶ್ಫಾಖುಲ್ಲಾ ಖಾನ್ ಮೃಗಾಲಯ ನಿರ್ಮಾಣಕ್ಕೆ ಯಾವ ರಾಜ್ಯ ಸರ್ಕಾರ ಎರಡು ಕೋಟಿ ರೂಪಾಯಿಗಳನ್ನು ಘೋಷಿಸಿದೆ ನಿಮ್ಮ ಆಯ್ಕೆಗಳು ಹರಿಯಾಣ ತದನಂತರದಲ್ಲಿ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಒಡಿಶಾ ಅಂತಕ್ಕಂಥದ್ದು ಎಸ್ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಉತ್ತರ ಪ್ರದೇಶ ಸರಿ ಉತ್ತರ ಶಹೀದ್ ಅಶ್ಫಕುಲ್ಲ ಖಾನ್ ಜುವಾಲಜಿಕಲ್ ಗಾರ್ಡನ್ ಸ್ಥಾಪನೆಗೆ ಉತ್ತರ ಪ್ರದೇಶ ಸರ್ಕಾರ ಎರಡು ಸಾವಿರದ ಇಪ್ಪತ್ತರ ಒಂದು ಜನವರಿ ಏಳರಂದು ಎರಡುನೂರ ಮೂವತ್ತ್ನಾಲ್ಕು ಕೋಟಿ ರು ಅನುದಾನವನ್ನು ನೀಡಿದ್ದು ಮೃಗಾಲಯವನ್ನು ಎಲ್ಲಿ ಗೋರಖ್ಪುರ್ನಲ್ಲಿ ಇದು ಕೂಡ ನೆನಪಿಟ್ಕೊಳ್ಳಿ ಗೋರಖ್ಪುರ್ನಲ್ಲಿ ಸ್ಥಾಪಿಸಲಾಗುವುದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರು ಯೋಗಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಸ್ ಮುಂದಿನ ಪ್ರಶ್ನೆ ಐದನೇ ಏಷ್ಯಾ ಫೆಸಿಫಿಕ್ ಡ್ರೋಸೊಫಿಲಾ ಸಂಶೋಧನಾ ಸಮ್ಮೇಳನವನ್ನು ಆಯೋಜಿಸಿದ ನಗರ ಯಾವುದು ಪ್ರಶ್ನೆ ಐದನೇ ಏಷ್ಯಾ ಫೆಸಿಫಿಕ್ ಡ್ರೋಸೊಫಿಲಾ ಸಂಶೋಧನಾ ಸಮ್ಮೇಳನವನ್ನು ಆಯೋಜಿಸಿದ ನಗರ ಯಾವುದು ನಿಮಾಯಕಿಗಳು ನವದೆಹಲಿ ಹೈದರಾಬಾದ್ ಪುಣೆ ಸರಿ ಉತ್ತರ ಯಾವುದು ಎಸ್ ಎಸ್ನೇಹಿತರೆ ಇಲ್ಲಿ ನಿಮ್ಮ ಉತ್ತರ ಸರಿಯಾಗಿದೆ ಯಾವುದು ಪುಣೆ ಆಪ್ಷನ್ ಫೋರ್ ಪುಣೆ ಐದನೇ ಏಷ್ಯಾ ಫೆಸಿಫಿಕ್ ಡ್ರೋಸೋಫಿಯಾ ಸಂಶೋಧನಾ ಸಮ್ಮೇಳನವನ್ನು ಆಯೋಜಿಸಿತು ಭಾರತ ಈ ಸಮ್ಮೇಳನವನ್ನು ಮೊದಲ ಬಾರಿಗೆ ಆಯೋಜಿಸ್ತಾ ಇದೆ ಇದನ್ನು ಪುಣೆಯ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಆಯೋಜಿಸುತ್ತದೆ ಈ ಒಂದು ದ್ವೈವಾರ್ಷಿಕ ಕಾರ್ಯಕ್ರಮದ ಉದ್ದೇಶ ಏಷ್ಯಾ ಫೆಸಿಫಿಕ್ ಪ್ರದೇಶದ ಡ್ರೋಸೊಫಿಲಾ ಸಂಶೋಧಕರ ಉಳಿದ ಜಾಗತಿಕ ಸಂಶೋಧಕರೊಂದಿಗೆ ಸಂವಾದವನ್ನು ಮುನ್ನಡೆಸುವುದಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಭಾರತದ ಮೊದಲ ಆಮೆ ಪುನರ್ವಸತಿ ಕೇಂದ್ರವು ನಗರದಲ್ಲಿ ಬರಲಿಲ್ಲದೆ ಯಾವ ನಗರದಲ್ಲಿ ಬರಲಿದೆ ಅಂತಕ್ಕಂಥದ್ದು ಭಾರತದ ಮೊದಲ ಆಮೆ ಪುನರ್ವಸತಿ ಕೇಂದ್ರವು ಯಾವ ಒಂದು ನಗರದಲ್ಲಿ ಬರಲಿದೆ ನಿಮ್ಮ ಚಂಬಲ್ ಹಿಸಾರ್ ಬಾಗಲ್ಪುರ್ ಮತ್ತು ಪುಣೆ ಸರಿ ಉತ್ತರ ಯಾವುದು ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಬಾಗಲ್ಪುರ ಭಾರತದ ಮೊದಲ ಆಮೆ ಪುನರ್ವಸತಿ ಕೇಂದ್ರವನ್ನು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಇದು ಬಾಗಲ್ಪುರ ಇಲ್ಲಿ ಬರುತ್ತೆಂದರೆ ಬಿಹಾರ ರಾಜ್ಯ ಬಿಹಾರದ ಬಾಗಲ್ಪುರ ಇದು ಅರಣ್ಯ ವಿಭಾಗ ಆಗಿದೆ ಅಂತಕ್ಕಂಥದ್ದು ಅರಣ್ಯ ವಿಭಾಗದಲ್ಲಿ ಉದ್ಘಾಟಿಸಲಾಯಿತು ಸಿಹಿ ನೀರಿನ ಆಮೆಗಳ ಪುನರ್ವಸತಿಗಾಗಿ ಯಾವುದಕ್ಕಾಗಿ ನೀರಿನ ಒಂದು ಆಮೆಗಳ ಪುನರ್ವಸತಿಗಾಗಿ ಸಿಹಿ ನೀರಿನ ಆಮೆಗಳ ಪುನರ್ವಸತಿಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿರುವ ಈ ರೀತಿಯ ಪುನರ್ವಸತಿ ಕೇಂದ್ರವು ಇದೇ ಮೊದಲನೇದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆ ಯಾವ ಕ್ರಿಕೆಟಿಗ ಪಾಲಿ ಉಮಿಗ್ ಉಮ್ರಿಗರ್ ಪ್ರಶಸ್ತಿ ಪಡೆದರು ಯಾವ ಕ್ರಿಕೆಟಿಗ ಪಾಲಿ ಉಮ್ರಿಗರ್ ಪ್ರಶಸ್ತಿ ಪಡೆದರು ನಿಮ್ಮ ಆಯ್ಕೆಗಳು ವಿರಾಟ್ ಕೊಹ್ಲಿ ಸ್ಮೃತಿ ಮಂದಾನಾ ಜಸ್ಪ್ರೀತ್ ಬುಮ್ರಾ ರೋಹಿತ್ ಶರ್ಮಾ ನಿಮ್ಮ ಆಯ್ಕೆ ಯಾವುದು ಯಾವ ಕ್ರಿಕೆಟಿಗ ಪಾಲಿ ಉಮ್ರಿ ಉಮ್ರಿಗರ್ ಪ್ರಶಸ್ತಿಯನ್ನು ಪಡೆದಿದ್ದರು ಇಲ್ಲಿ ಸರಿಯಾದ ಉತ್ತರ ಯಾವುದು ಜಸ್ಪ್ರೀತ್ ಬುಮ್ರಾ ಆಪ್ಷನ್ ಸಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಹನ್ನೆರಡರಂದು ನಡೆದಂತಹ ಬಿ ಸಿ ಐ ಭಾರತದ ಕ್ರಿಕೆಟ್ ಅಸೋಸಿಯೇಷನ್ ಇದು ಬಿ ಸಿ ಸಿ ಐ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರತಿಷ್ಠಿತ ಪಾಲಿ ಉಮಗ್ರರ್ ಒಂದು ಪ್ರಶಸ್ತಿ ನೀಡಲಾಯಿತು ಈ ಪ್ರಶಸ್ತಿಯನ್ನು ಅತ್ಯುತ್ತಮ ಒಂದು ಪುರುಷ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನೀಡಲಾಗ್ತದೆ ಇದು ಟ್ರೋಫಿ ಜೊತೆಗೆ ಹದಿನೈದು ಲಕ್ಷ ಮೌಲ್ಯದ ಫಿಫ್ಟೀನ್ ಲ್ಯಾಕ್ ಹದಿನೈದು ಲಕ್ಷ ಮೌಲ್ಯದ ನಗದು ಬಹುಮಾನವನ್ನು ಇದು ಹೊಂದಿದೆ ಯಾವುದು ಪಾಲಿ ಉಮ್ರಿಗರ್ ಪ್ರಶಸ್ತಿ ಮುಂದಿನ ಪ್ರಶ್ನೆ ಆರ್ ಬಿ ಐ ಉಪರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ಆರ್ ಬಿ ಐ ಉಪರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ನಿಮ್ಮ ಆಯ್ಕೆಗಳು ಮೈಕಲ್ ದೇವಬ್ರತ ಪಾತ್ರ ಮೈಕಲ್ ದೇವ್ರತಾ ಪಾತ್ರ ಅಭಿಜಿತ್ ಬ್ಯಾನರ್ಜಿ ಕೌಶಿಕ್ ಬಸು ಜಗದೀಶ್ ಭಗವತಿ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಮೈಕೆಲ್ ದೇವಭ್ರತ ಪಾತ್ರ ಮೈಕೆಲ್ ದೇವಭ್ರತ ಪಾತ್ರ ಹೊಸ ಆರ್ ಬಿ ಐ ಉಪ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಮೂರು ಒಂದು ವರ್ಷಗಳ ಅವಧಿ ಇರ್ತದೆ ಎಷ್ಟು ಮೂರು ವರ್ಷ ಇನ್ನು ಒಟ್ಟಾರೆಯಾಗಿ ಅವರು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜೀನಾಮೆ ನೀಡಿದ ವಿ ಆರ್ ಎಲ್ ಒಂದು ವಿ ಆಚಾರಿ ವಿರಲ್ ವಿ ಆಚಾರಿ ಸ್ವಾರಿ ವಿರಲ್ ವಿ ಆಚಾರಿ ನಂತರ ಆರ್ ಬಿ ಐನ ನಾಲ್ಕನೇ ಉಪ ಗವರ್ನರ್ ಆಗಿದ್ದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬರ್ಬೋದು ಆರ್ ಬಿ ಐ ಉಪರಾಜ್ಯಪಾಲರಾಗಿ ಯಾರನ್ನು ಉಪ ಗೌರ್ನರ್ ಅಂತ ಇಲ್ಲಿ ನೆನಪಿಟ್ಕೊಳ್ಬೋದು ಉಪರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ಅಂತಕ್ಕಂಥದ್ದು ಮೈಕಲ್ ದೇವಭ್ರತ ಪಾತ್ರ ಅಂತಕ್ಕಂಥವ್ರು ಒಂದು ಯಾರಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೂನ್ನಲ್ಲಿ ರಾಜೀನಾಮೆ ನೀಡಿದಂಥ ವಿರಲ್ ವಿ ಆಚಾರ್ಯ ನಂತರ ಆರ್ ಬಿ ಐನ ನಾಲ್ಕನೇ ಒಂದು ಉಪಗೌರ್ನರಾಗಿ ಮೈಕಲ್ ಪಾತ್ರ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ಜನವರಿ ಹದಿನೇಳರಂದು ಜನವರಿ ಹದಿನೇಳರಂದು ಇಸ್ರೋ ಮಿಸ್ ಆಗಿದೆ ಇಲ್ಲಿ ಇಸ್ರೋ ಯಾವ ಸಂವಹನ ಉಪಗ್ರಹ ಉಡಾವಣೆ ಮಾಡಿತು ಜನವರಿ ಹದಿನೇಳನೇ ಡೇಟ್ಗೆ ಇಸ್ರೋ ಯಾವ ಸಂವಹನ ಉಪಗ್ರಹವನ್ನು ಉಡಾವಣೆ ಮಾಡಿತು ನಿಮ್ಮ ಆಯ್ಕೆಗಳು ಜಿ ಎಸ್ ಜಿ ಎಸ್ ಏಯ್ಟಿ ಥರ್ಟ್ ತ್ರೀ ಝೀರೋ ನಂತರದಲ್ಲಿ ಇನ್ಸಾಟ್ ಫೈವ್ ಜಿ ಎಸ್ ಟಿ ಫಿಫ್ಟೀನ್ ಕಾರ್ಪೋಸ್ಯಾಟ್ ತ್ರೀ ಬಿ ಅಂತಕ್ಕಂಥದ್ದು ಕಾರ್ಟೋಸ್ಯಾಟ್ ತ್ರೀ ಬಿ ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಸರಿ ಉತ್ತರ ಆಪ್ಷನ್ ಎ ಜಿ ಎಸ್ ಟಿ ತ್ರೀ ಝೀರೋ ಥರ್ಟಿ ಇಸ್ರೋ ಟ್ವೆಂಟಿ ಟ್ವೆಂಟಿ ಒಂದು ಜನವರಿ ಹದಿನೇಳರಂದು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಸಹಯೋಗದೊಂದಿಗೆ ಇದು ಕೂಡ ಪ್ರಶ್ನೆ ಕೇಳ್ಬೋದು ಯಾರ ಸಹಯೋಗದೊಂದಿಗೆ ಯುರೋಪಿನ ಬಾಹ್ಯಾಕಾಶ ಸಂಸ್ಥೆಯ ಸಹಯೋಗ ಸಹಯೋಗದಿಂದ ಎಲ್ಲಿಂದ ಫ್ರೆಂಚ್ ಗಯಾನದಿಂದ ಇದು ಕೂಡ ನೆನಪಿಟ್ಟುಕೊಳ್ಳಿ ಫ್ರೆಂಚ್ ಗಯಾನದಿಂದ ಜಿ ಎಸ್ ಟಿ ಥರ್ಟಿ ಏರಿಯನ್ ಐದು ಜಿ ಎಸ್ ಟಿ ಥರ್ಟಿ ಏರಿಯನ್ ಐದು ಉಡಾವಣಾ ವಾಹನದಿಂದ ಬಾಹ್ಯಾಕಾಶ ಸೇರ್ತದೆ ಉಪಗ್ರಹವು ಇನ್ಸಾಟ್ ಫೋರ್ ಬಾಹ್ಯಾಕಾಶ ನೌಕೆಯನ್ನ ಬದಲಾಯಿಸಲಿದೆ ಅಂತಕ್ಕಂಥದ್ದು ಯಾವುದು ಇನ್ಸಾಟ್ ಫೋರ್ ಬಾಹ್ಯಾಕಾಶ ನೌಕೆಯನ್ನು ಇದು ಬದಲಾಯಿಸಲಿದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿದೆ ಮುಂದಿನ ಪ್ರಶ್ನೆ ಆಸ್ಕರ್ ಎರಡು ಸಾವಿರದ ಇಪ್ಪತ್ತರ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಎಷ್ಟು ಚಲನಚಿತ್ರಗಳು ನಾಮನಿರ್ದೇಶನಗೊಂಡಿವೆ ಇನ್ನು ಆಸ್ಕರ್ ಎರಡು ಸಾವಿರದ ಇಪ್ಪತ್ತರ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಎಷ್ಟು ಚಲನಚಿತ್ರಗಳು ನಾಮನಿರ್ದೇಶನಗೊಂಡಿವೆ ನಿಮ್ಮ ಆಯ್ಕೆಗಳು ಏಳು ತದನಂತರದಲ್ಲಿ ಒಂಬತ್ತು ಆರು ಮತ್ತು ಎಂಟು ಸರಿ ಉತ್ತರ ಯಾವುದು ಸಿನಿಮಾ ಆಯ್ಕೆ ಸರಿ ಆಗದೆ ಅಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟು ಒಂಬತ್ತು ಆಸ್ಕರ್ ಎರಡು ಸಾವಿರದ ಇಪ್ಪತ್ತರ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಮ್ಯಾರೇಜ್ ಸ್ಟೋರಿ ಯಾವುದು ಮ್ಯಾರೇಜ್ ಸ್ಟೋರಿ ತದನಂತರದಲ್ಲಿ ದಿ ಐರಿಷ್ಮನ್ ದಿ ईरीश्मी जोकर् बेचे प्रश्न नोड़ता नंस अफाने टायमे टाइम हालीवुड हालीवुड लिटल वुमेन लिटल वुमेन ಮತ್ತು ಗೋಲ್ಡನ್ ಗ್ಲೋಬ್ ಗೋಲ್ಡನ್ ಗ್ಲೋಬ್ಗೆ ತುಂಬ ಪ್ರಶ್ನೆ ಬಂದಿದೆ ಗೋಲ್ಡನ್ ಗ್ಲೋಬ್ ಅದರ ಜೊತೆಗೆ ಇನ್ನೊಂದು ಗೋಲ್ಡನ್ ಗ್ಲೋಬ್ ವಿಜೇತ ಯಾವುದಂದರೆ ಸಾವಿರದ ಒಂಬೈನೂರ ಹದಿನೇಳು ಚಿತ್ರ ಏನು ಗೋಲ್ಡನ್ ಗ್ಲೋಬ್ ವಿಜೇತ ಚಿತ್ರ ಸಾವಿರದ ಒಂಬೈನೂರ ಹದಿನೇಳು ಸೇರಿದಂತೆ ಒಟ್ಟು ಒಂಬತ್ತು ಒಂದು ಚಿತ್ರಗಳು ನಾಮನಿರ್ದೇಶನಗೊಂಡಿವೆ ಇದು ಕೂಡ ಪ್ರಶ್ನೆ ಕೇಳ್ತಾರೆ ಗೋಲ್ಡನ್ ಗ್ಲೋಬ್ ಗೋಲ್ಡನ್ ಗ್ಲೋಬ್ ವಿಜೇತ ಚಿತ್ರ ಯಾವುದು ನೈನ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಈ ಚಿತ್ರಕ್ಕೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಓಮನ್ ಸುಲ್ತಾನನ ಹೆಸರೇನು ಅಂತ ಕೇಳಿದ್ದಾರೆ ಇತ್ತೀಚೆಗೆ ನಿಧನನಾದ ಒಮನ್ ಸುಲ್ತಾನನ ಹೆಸರೇನು ನಿಮ್ಮ ಆಯ್ಕೆಗಳು ಕಬೂಸ್ ನಂತರದಲ್ಲಿ ಅಬ್ದುಲ್ಲಾ ಅಲಿ ನಂತರದಲ್ಲಿ ಜಾಯೇದ್ ಬಿನ್ ಸುಲ್ತಾನ್ ನಂತರದಲ್ಲಿ ಯುಬೀದ್ ಅಲ್ ಹಸನ್ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಕಬೂಸ್ ಅಥವಾ ಇವರನ್ನ ಕಾಬೂಸ್ ಕಾಬೂಸ್ ಬಿನ್ ಸೈದ್ ಅಂತ ಕರೀತಾರೆ ಏನು ಕಾಬೂಸ್ ಬಿನ್ ಸೈದ್ ಓಮನ್ಗಾಗಿ ಅತಿ ಸುದೀರ್ಘ ಒಂದು ಸೇವೆ ಸಲ್ಲಿಸಿದಂಥ ಆಡಳಿತಗಾರ ಸುಲ್ತಾನ್ ಕಾಬೂಸ್ ಬಿನ್ ಸೈದ್ ಯಾವಾಗ ಜನವರಿ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಏನು ಮಾಡಿದರು ನಿಧನ ಅರಾದ್ರು ಹೈತಮ್ ಬಿನ್ ತಾರೀಖ್ ಏನು ಹೈತಮ್ ಬಿನ್ ತಾರಿಕ್ ಇವರ ನಂತರದಲ್ಲಿ ಹೇಳ್ತಾ ಇದ್ದೀನಿ ಇದು ಕೂಡ ನೆನಪಿಟ್ಕೊಳ್ಳಿ ಹೈತಮ್ ಬಿನ್ ತಾರೀಖ್ ಅಲ್ ಸೈದ್ ಅಲ್ ಸೈದ್ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಒಮ್ಮಣ್ಣನ ಹೊಸ ಸುಲ್ತಾನಾಗಿ ಪ್ರಮಾಣವಚನ ಸ್ವೀಕರಿಸಿದರು ಇದು ಕೂಡ ಪ್ರಶ್ನೆ ಬರ್ಬೋದು ಒಮಣ್ಣಿಗೆ ಅತಿ ಸುದೀರ್ಘವಾದಂಥ ಸೇವೆ ಸಲ್ಲಿಸಿದಂಥ ಆಡಿದಾರೆ ಸುಲ್ತಾನ್ ಕಾಬೂಸ್ ಬಿನ್ ಸೈದ್ ಇವರು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ನಿಧನರಾದರು ತದನಂತರದಲ್ಲಿ ಹೈತಮ್ ಬಿನ್ ತಾರೀಖ್ ಅಲ್ ಸೈದ್ರವರು ಜನವರಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತರಂದು ಒಮಣ್ಣ ಒಂದು ಹೊಸ ಸುಲ್ತಾನನಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಅಂತಕ್ಕಂಥದ್ದೇ ಹೇಳಲಾಗ್ತಾ ಇದೆ ಅರ್ಥ ಆಯ್ತಾ ಇನ್ನು ಮುಂದಿನ ಪ್ರಶ್ನೆ ಸಿವಿಲ್ ಏವಿಯೇಷನ್ ಡೈರೆಕ್ಟರೇಟ್ ಜನರಲ್ ಎಲ್ಲ ಡ್ರೋನ್ ಬಳಕೆದಾರರು ತಮ್ಮ ಗ್ಯಾಜೆಟ್ಗಳನ್ನು ಯಾವ ದಿನಾಂಕದೊಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಆದೇಶಿಸಿದ್ದಾರೆ ಪ್ರಶ್ನೆ ಸಿವಿಲ್ ಏವಿಯೇಷನ್ ಡೈರೆಕ್ಟರ್ ಜನರಲ್ ಎಲ್ಲ ಡ್ರೋನ್ ಬಳಕೆದಾರರು ತಮ್ಮ ಗ್ಯಾಜೆಟ್ಗಳನ್ನು ಯಾವ ದಿನಾಂಕದೊಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಆದೇಶಿಸಿದ್ದಾರೆ ನಿಮ್ಮ ಆಯ್ಕೆಗಳು ಮಾರ್ಚ್ ಮೂವತ್ತೊಂದು ಫೆಬ್ರವರಿ ಒಂದು ಫೆಬ್ರವರಿ ಎರಡು ಜನವರಿ ಒಂದು ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಯಾವುದಂದರೆ ಇಲ್ಲಿ ಆಪ್ಷನಲ್ಲಿ ಫೆಬ್ರವರಿ ಡಬಲ್ ಆಗಿದೆ ಇಲ್ಲಿ ಏನು ಮಾಡ್ಕೊಳ್ಳಿ ಒಂದು ಚೇಂಜ್ ಮಾಡ್ಕೊಳ್ಳಿ ಜನವರಿ ಏನಂದರೆ ಮೂವತ್ತೊಂದು ಮಾಡ್ಕೊಳ್ಳಿ ಆಯ್ತಾ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತರ ಜನವರಿ ಮೂವತ್ತೊಂದರೊಳಗೆ ಡ್ರೋನ್ಗಳನ್ನು ಹೊಂದಿರತಕ್ಕಂಥ ಎಲ್ಲ ಜನರನ್ನು ತಮ್ಮ ಗ್ಯಾಜೆಟ್ಗಳನ್ನು ನೋಂದಾಯಿಸಲು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಕೇಳಿದೆ ಅಂತಕ್ಕಂಥದ್ದು ನಾಗರಿಕ ವಿಮಾನಯಾನ ಸಚಿವಾಲಯವು ಸಾರ್ವಜನಿಕ ನೋಟಿಸ್ನಲ್ಲಿ ತಮ್ಮ ಡ್ರೋನ್ಗಳನ್ನು ನೋಂದಾಯಿಸಲು ವಿಫಲರಾದವರು ಆ ಮೂಲಕ ಭಾರತೀಯ ದಂಡ ಸಂಹಿತೆಯಡೆ ಸೂಕ್ತ ಕ್ರಮವನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಘೋಷಣೆ ಆಗಿದೆ ಮುಂದಿನ ಪ್ರಶ್ನೆ ವಿಶೇಷ ನ್ಯಾಯಮಂಡಳಿಯ ತಿರುಪತಿ ಅಸಂವಿಧಾನಿಕ ಎಂದು ವಿಶೇಷ ನ್ಯಾಯಮಂಡಳಿಯ ಒಂದು ತೀರ್ಪನ್ನು ಇಲ್ಲಿ ಚೇಂಜ್ ಮಾಡಿಕೊಳ್ಳಿ ವಿಶೇಷ ನ್ಯಾಯಮಂಡಳಿಯ ತೀರ್ಪನ್ನು ಅಸಂವಿಧಾನಿಕ ಎಂದು ಕರೆಯುವ ಫರ್ವೇಜ್ ಮುಷರಫ್ ಅವರ ಮರಣದಂಡೆಯನ್ನು ರದ್ದುಪಡಿಸಿದ ನ್ಯಾಯಾಲಯ ಯಾವುದು ಪ್ರಶ್ನೆ ವಿಶೇಷ ನ್ಯಾಯಮಂಡಳಿಯ ತೀರ್ಪನ್ನು ಅಸಂವಿಧಾನಿಕ ಎಂದು ಕರೆಯುವ ಫರ್ವೇಜ್ ಮುಷರಫ್ ಅವರ ಮರಣ ದಂಡನೆಯನ್ನು ರದ್ದುಪಡಿಸಿದ ಒಂದು ನ್ಯಾಯಾಲಯ ಯಾವುದು ಅಂತ ಕೇಳಿದಾರೆ ಇಲ್ಲಿ ನಿಮ್ಮ ಆಯ್ಕೆಗಳು ಇಸ್ಲಾಮಾಬಾದ್ ಹೈಕೋರ್ಟ್ ನಂತರದಲ್ಲಿ ಸಿಂಧ್ ಹೈಕೋರ್ಟ್ ಲಾಹೋರ್ ಹೈಕೋರ್ಟ್ ಪೇಶಾವರ್ ಹೈಕೋರ್ಟ್ ಸರಿ ಉತ್ತರ ಯಾವುದು ಎಸ್ ಇಲ್ಲಿ ಸರಿಯಂತ ಉತ್ತರ ಲಾಹೋರ್ ಎಚ್ ಸಿ ಹೈಕೋರ್ಟ್ ಆಪ್ಷನ್ ಸಿ ಸರಿ ಇದೆ ಮೂವರು ನ್ಯಾಯಾಧೀಶರ ಒಂದು ನ್ಯಾಯಪೀಠ ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಫರ್ವೇಜ್ ಮುಷರಫ್ ವಿರುದ್ಧ ಎಲ್ಲ ಕ್ರಮಗಳನ್ನು ಸರ್ವಾನುಮತದಿಂದ ಒಂದು ದೂರು ಪ್ರಾರಂಭಿಸಿದಾಗಿನಿಂದ ವಿಶೇಷ ನ್ಯಾಯಾಲಯದ ಅಂತಿಮ ತೀರ್ಪಿನವರೆಗೆ ಅಸಂವಿಧಾನಿಕ ಒಂದು ಅಂತೇಳಿ ಘೋಷಣೆ ಮಾಡಿದೆ ಅಸಂವಿಧಾನಿಕ ಅಂತೇಳಿ ಇದು ಘೋಷಣೆ ಮಾಡಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುವುದು ಯಾವಾಗ ಅಂತ ಹೇಳಿದ್ದಾರೆ ಸರಳ ಪ್ರಶ್ನೆ ಇದು ನಿಮ್ಮ ಆಯ್ಕೆಗಳು ಹದಿನಾಲ್ಕು ಜನವರಿ ಹನ್ನೆರಡು ಜನವರಿ ಹತ್ತು ಜನವರಿ ಹನ್ನೊಂದು ಜನವರಿ ಸರಿ ಉತ್ತರ ಯಾವುದು ಹನ್ನೆರಡು ಜನವರಿ ಹನ್ನೆರಡು ಜನವರಿ ಸ್ವಾಮಿ ವಿವೇಕಾನಂದವರ ಜನ್ಮದಿನಾಚರಣೆಯ ನೆನಪಿಗಾಗಿ ವಾರ್ಷಿಕವಾಗಿ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ ರಾಷ್ಟ್ರದ ಯುವಕರಲ್ಲಿ ಆಶಾವಾದಿ ಚಿಂತನೆಯನ್ನು ಉತ್ತೇಜಿಸುವ ಗುರಿಯನ್ನು ಈ ದಿನ ಹೊಂದಿದೆ ಅಂತಕ್ಕಂಥದ್ದು ಜೊತೆಗೆ ಸ್ವಾಮಿ ವಿವೇಕಾನಂದರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ಒಂದು ಬಾಲ್ಯದ ಹೆಸರು ಏನಾಗಿತ್ತು ನರೇಂದ್ರನಾಥ ಇವರ ತಂದೆ ವಿಶ್ವನಾಥದತ್ತ ತಾಯಿ ಭುವನೇಶ್ವರ ದೇವಿ ಅಂತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ದರಿದ್ರ ದೇವೋಭವ ಅಂತಕ್ಕಂಥದ್ದನ್ನು ಹೇಳಿದರು ಜೊತೆಗೆ ಬಡ ಬಡವರಿಗಾಗಿ ಯಾರ ಹೃದಯ ಮಿಡುತ್ತದೆಯೋ ಅವನೇ ಒಂದು ಮಹಾತ್ಮ ಇಲ್ಲದಿದ್ದರೆ ಅವನು ದುರಾತ್ಮ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೂಡ ಹೇಳ್ತಾರೆ ಇದು ಕೂಡ ಬರ್ಬೋದು ಬಡವರಿಗಾಗಿ ಯಾರ ಹೃದಯ ಮಿಡಿಯುತ್ತದೆಯೋ ಅವನೇ ಮಹಾತ್ಮ ಇಲ್ಲದಿದ್ದರೆ ದುರಾತ್ಮ ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು ಇನ್ನು ಸಾವಿರದ ಒಂಬೈನೂರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಇವರು ಭಾಷಣ ಮಾಡಿದಂತಕ್ಕಂಥದ್ದು ಸೊ ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೈಟಾ ಭಾಷಣ ಮಾಡಿದ್ದು ಯಾವಾಗ ಕಮೆಂಟ್ಸ್ ಮುಖಾಂತರ ತಿಳಿಸಿ ಇವರು ಚಿಕ್ಯಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಏನು ಮಾಡಿದಾರೆ ಅಂದರೆ ಒಂದು ಭಾಷಣವನ್ನು ಮಾಡ್ತಾರೆ ಅದು ಏನಂದರೆ ವಿಶ್ವವಿಖ್ಯಾತಿಯನ್ನು ಪಡೆದರೆ ಹಿಂದೂ ಧರ್ಮದ ಒಂದು ಶ್ರೇಷ್ಠತೆಯನ್ನು ಎತ್ತಿ ತೋರಿಸಿದರು ಅಂತಕ್ಕಂಥದ್ದು ಇದೊಂದು ಪ್ರಶ್ನೆ ಬರ್ತದೆ ಇನ್ನು ಸ್ವಾಮಿ ವಿವೇಕಾನಂದರ ಮೇಲೆ ಪ್ರಭಾವ ಬೀರಿದಂಥ ರಾಮಕೃಷ್ಣ ಪರಮಹಂಸರ ಒಂದು ತತ್ವಗಳು ಪ್ರಭಾವ ಬೀರ್ತಾರೆ ಅವರ ತತ್ವಗಳನ್ನು ದೇಶಾದ್ಯಂತ ಅವರು ಹರಡಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದರು ಅಂತಕ್ಕಂಥದ್ದು ರಾಮಕೃಷ್ಣ ಮಿಷನ್ನ ಕೂಡ ಅವರು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಾಗತ್ತೆ ಆತೈತಾ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಇತ್ತೀಚೆಗೆ ಇತ್ತೀಚಿಗೆ ದೇಶ ತೊರೆಯೋದಾಗಿ ದೇಶ ತೊರೆಯೋದಾಗಿ ಇತ್ತೀಚೆಗೆ ದೇಶ ತೊರೆಯೋದಾಗಿ ಘೋಷಿಸಿದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ ಇತ್ತೀಚೆಗೆ ದೇಶ ತೊರೆಯೋದಾಗಿ ಘೋಷಿಸಿದ ಇರಾನ್ನ ಏಕೈಕ ಮಹಿಳಾ ಒಲಿಂಪಿಕ್ ಪದಕ ವಿಜೇತರ ಹೆಸರೇನು ಅಂತ ಕೇಳಿದ್ದಾರೆ ಏನೋ ಪ್ರಶ್ನೆ ಇತ್ತೀಚೆಗೆ ದೇಶ ತೊರೆಯೋದಾಗಿ ಘೋಷಿಸಿದ ಇರಾನ್ನ ಏಕೈಕ ಮಹಿಳಾ ಒಲಿಂಪಿಕ್ ಪದಕ ವಿಜೇತರ ಹೆಸರೇನು ನಿಮ್ಮ ಆಯ್ಕೆಗಳು ಮರಿಯಮ್ ತೋಷಿ ನಂತರದಲ್ಲಿ ಝಹೀರಾ ಇಬ್ರಾಹಿಂ ಸದಾಫ್ ರಾಜಾಬಿ ಕಿಮಿಯಾ ಅಲಿಜಾದೆ ಮರಿಯಮ್ ತೋರ್ಸಿ ಝಹಿರಾ ಇಬ್ರಾಹಿಂ ಸದಾಫ್ ರಾಜಾಬಿ ಕಿಮಿಯಾ ಅಲಿಜಾದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸರಿಯಾದ ಉತ್ತರ ಯಾವುದಂದರೆ ಕಿಮಿಯಾ ಅಲಿಜಾದೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಇರಾನ್ನ ಟೈಕೊಂಡ ಕ್ರೀಡಾಪಟು ಇದು ಒಂದು ಕ್ರೀಡೆ ಬರುತ್ತೆ ಟೈಕೊಂಡ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಒಂದು ಕರಾಟೆ ನಾಡ್ತಾರೆ ಅದೇ ರೀತಿಯಾಗಿ ಟೈಕೊಂಡ ಅಂತ ಬರುತ್ತೆ ಟೈಕೊಂಡ ಕ್ರೀಡಾಪಟು ಕಿಮಿಯಾ ಅಲಿಜಾದೆ ಇತ್ತೀಚೆಗೆ ತನ್ನ ಇನ್ಸ್ಟಾಗ್ರಾಮ್ ಒಂದು ಖಾತೆ ಮೂಲಕ ರಾಷ್ಟ್ರವನ್ನು ಶಾಶ್ವತವಾಗಿ ತೊರೆಯುವುದಾಗಿ ಘೋಷಿಸ್ತಾಳೆ ಯಾರು ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ಒಲಿಂಪಿಕ್ ಪದಕ ಗೆದ್ದ ಇರಾನ್ನಿಂದ ಬಂದ ಏಕೈಕ ಮಹಿಳೆಯರು ಅವರು ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ನಲ್ಲಿ ಕಂಚು ಕೂಡ ಗೆದ್ದಿದ್ರು ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಾಗತ್ತೆ ಮುಂದಿನ ಪ್ರಶ್ನೆ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ನ ಹೊಸ ಹೆಸರು ಯಾವುದು ಅಂತ ಕೇಳಿದ್ದಾರೆ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ನ ಹೊಸ ಹೆಸರು ಯಾವುದು ನಿಮ್ಮ ಅಟಲ್ ಪೋರ್ಟ್ ಟ್ರಸ್ಟ್ ಪಟೇಲ್ ಪೋರ್ಟ್ ಟ್ರಸ್ಟ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಆರ್ ವೀರ್ ಸಾವರ್ಕರ್ ಪೋರ್ಟ್ ಸರಿ ಉತ್ತರ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಕೋಲ್ಕತ್ತಾ ಪೋರ್ಟ್ ಅನ್ ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಟ್ರಸ್ಟ್ ಅಂತೇಳಿ ಯಾರಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಮರುನಾಮಕರಣ ಮಾಡಿದ್ದಾರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಾವಿರದ ಒಂಬೈನೂರ ಐವತ್ತರ ದಶಕದ ಜನಪ್ರಿಯ ರಾಜಕಾರಣಿ ಮತ್ತು ನ್ಯಾಯವಾದಿಯಾಗಿದ್ದರು ಅವರು ಕಾಶ್ಮೀರದಲ್ಲಿ ಭಾರತ ಪರ ರಾಷ್ಟ್ರೀಯ ಆಂದೋಲನದಲ್ಲಿ ತೊಡಗಿಸಿಕೊಂಡಿದ್ದರು ಜೈಲು ವಾಸದಲ್ಲಿದ್ದಾಗ ಶಂಕಾಸ್ಪದವಾಗಿ ಹಸು ನೀಗಿದ್ದರು ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಲಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕ್ರಿಸ್ತಶಕ ಪೂರ್ವ ಒಂದನೇ ಒಂದು ಸಹಸ್ರಾಬ್ದದ ಮಧ್ಯದಲ್ಲಿ ಗಂಗಾ ನದಿಯ ಕಣಿವೆಯಲ್ಲಿ ನಡೆದಂತಹ ನಗರೀಕರಣದ ಪ್ರಕ್ರಿಯೆಯನ್ನು ಎರಡನೇ ನಗರೀಕರಣ ಎನ್ನಲು ಕಾರಣ ಏನು ಅಂತ ಕೇಳಿದ್ದಾರೆ ಕ್ರಿಸ್ತಶಕ ಪೂರ್ವ ಒಂದನೇ ಒಂದು ಸಹಸ್ರಾಬ್ದದ ಮಧ್ಯದಲ್ಲಿ ಗಂಗಾ ನದಿಯ ಕಣಿವೆಯಲ್ಲಿ ನಡೆದಂತಹ ನಗರೀಕರಣದ ಪ್ರಕ್ರಿಯೆಯನ್ನು ಎರಡನೇ ನಗರೀಕರಣ ಎನ್ನಲು ಕಾರಣ ಏನು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಆ ಕಾಲದಲ್ಲಿ ನಗರ ಕೇಂದ್ರಗಳ ಪ್ರಾಧಾನ್ಯಗಳನ್ನು ಗುರುತಿಸಿರಲಿಲ್ಲ ನಂತರದಲ್ಲಿ ಭಾರತದ ಭಾರತದ ಇತಿಹಾಸದಲ್ಲಿನ ಹರಪನ ಸಂಸ್ಕೃತಿಯ ನಗರೀಕರಣವನ್ನು ಮೊದಲನೆಯ ನಗರೀಕರಣ ಅಂತೇಳಿ ಪರಿಗಣಿಸಲಾಗಿದೆ ತದನಂತರದಲ್ಲಿ ಮೊದಲು ಕ್ಷಮಿಸಿ ತದನಂತರದಲ್ಲಿ ಮೊದಲು ಅದಕ್ಕೂ ಮೊದಲು ಅದೇ ಪ್ರದೇಶದಲ್ಲಿ ನಗರ ಪ್ರದೇಶಗಳು ಇದ್ದವು ಅಂತಕ್ಕಂಥದ್ದು ಈ ನಗರಗಳ ಪ್ರದೇಶಗಳು ಭಾರತದ ಇತರ ಪ್ರದೇಶಗಳಲ್ಲಿದ್ದ ನಗರ ಕೇಂದ್ರಗಳಷ್ಟು ಪ್ರಧಾನವಾಗಿರಲಿಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಅದಕ್ಕೂ ಮೊದಲು ಅದೇ ಪ್ರದೇಶದಲ್ಲಿ ನಗರ ಪ್ರದೇಶಗಳು ಇದ್ದವು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಆಸ್ಟೆಕ್ ನಾಗರಿಕತೆಯ ಕಾಲದಲ್ಲಿ ಬಳಸಲಾದ ನಹಾಟ್ ಎಂಬುದರ ಅರ್ಥ ಏನು ಅಂತ ಕೇಳಿದ್ದಾರೆ ಆಸ್ಟೆಕ್ ಒಂದು ನಾಗರಿಕತೆಯ ಒಂದು ಕಾಲದಲ್ಲಿ ಬಳಸಲಾದ ನಹಾಟ್ ಎಂಬುದರ ಅರ್ಥ ಆಸ್ಟೆಕ್ ಬರವಣಿಗೆಯ ಸಂಗ್ರಹ ಆಸ್ಟೇಕ್ ಸ್ಮಾರಕಗಳು ಆಸ್ಟೆಕ್ ಜನಾಂಗದ ಜೀವಂತ ಭಾಷೆ ಆಸ್ಟೆಕ್ ಕ್ಯಾಲೆಂಡರ್ ಈ ಪ್ರಶ್ನೆಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಪ್ರಕಟಿಸಬಹುದಾಗಿದೆ ಆಸ್ಟೆಕ್ ನಾಗರಿಕತೆಯ ಕಾಲದಲ್ಲಿ ಬಳಸಬಹುದಾದ ನಹಾಟ್ ಎಂಬುದರ ಅರ್ಥ ಏನು ಮುಂದಿನ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸುವ ಸಂಕೇತದ ಮೂಲಕ ಸರಿ ಉತ್ತರವನ್ನು ಆರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಮೂಲ ಸ್ಥಳಗಳ ಜೊತೆಗೆ ಅದನ್ನು ಯಾರು ಪ್ರತಿಪಾದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಯುರೋಪ್ ಆರ್ಯರ ಮೂಲ ಅಂತಕ್ಕಂಥದ್ದನ್ನು ಯಾರು ಹೇಳಿದರು ಮಧ್ಯ ಏಷ್ಯಾ ಆರ್ಯರ ಮೂಲ ಆರ್ಕಿಟೆಕ್ ಧ್ರುವ ಆರ್ಯರ ಮೂಲ ಸಪ್ತ ಸಿಂಧು ಆರ್ಯರ ಮೂಲ ಈ ಒಂದು ಭಾಗದಲ್ಲಿ ಮ್ಯಾಕ್ಸ್ ಮುಲ್ಲರ್ ಬಾಲಂಗಾರ್ ತಿಲಕ್ ಎ ಸಿ ದಾಸ್ ಮತ್ತು ವಿಲಿಯಂ ಜೋನ್ಸ್ ಇದೆ ಇದರ ಉತ್ತರವನ್ನು ಕೂಡ ನಿಮಗೆ ನಾನು ಬರ್ತಾಯಿದ್ದೀನಿ ಎರಡು ಪ್ರಶ್ನೆಗಳು ಇನ್ನು ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಋಗ್ವೇದದಲ್ಲಿ ಗಂಗಾ ನದಿಯ ಬಗ್ಗೆ ಎಷ್ಟು ಬಾರಿ ಉಲ್ಲೇಖವಿದೆ ಅಂತ ಕೇಳಿದ್ದಾರೆ ಋಗ್ವೇದದಲ್ಲಿ ಗಂಗಾ ನದಿಯ ಬಗ್ಗೆ ಎಷ್ಟು ಬಾರಿ ಉಲ್ಲೇಖವಿದೆ ಒಂದು ಬಾರಿ ಮೂರು ಬಾರಿ ಐದು ಬಾರಿ ಏಳು ಬಾರಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಒಂದು ಬಾರಿ ಮಾತ್ರ ಉಲ್ಲೇಖ ಇದೆ ಇನ್ನು ಯಮುನಾ ನದಿಯ ಬಗ್ಗೆ ಋಗ್ವೇದದಲ್ಲಿ ಎಷ್ಟು ಬಾರಿ ಉಲ್ಲೇಖವಿದೆ ಅಂತ ಕೇಳಿದ್ದಾರೆ ಒಂದು ಬಾರಿ ಮೂರು ಬಾರಿ ಐದು ಬಾರಿ ಏಳು ಬಾರಿ ಈ ಪ್ರಶ್ನೆ ಕೂಡ ನಿಮಗೆ ಇದ್ದೀನಿ ಸೊ ಒಟ್ಟಾರೆಯಾಗಿ ಇಲ್ಲಿ ಮೂರು ಪ್ರಶ್ನೆಗಳು ನಿಮಗಾಗಿ ಅಧ್ಯಯನಕ್ಕಾಗಿ ಕೊಡಲಾಗಿದೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಪ್ರಕಟಿಸ್ಬೋದಾಗಿದೆ ಅಂತಕ್ಕಂಥದ್ದು ಸೊ ಮೊದಲನೇ ಬಾರಿಗೆ ಚಾನಲ್ ವೀಕ್ಷಿಸ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತು ಅಂತ ಇದ್ದೀನಿ ವಂದನೆಗಳು